ಬಹಳ ಇಂಪಾರ್ಟೆಂಟ್ ಆದಂತ ಒಂದು ಗೋಲ್ಡನ್ ಥಾಟ್. ಆಲ್ವೇಸ್ ಬಿ ಹ್ಯಾಪಿ, ಯಾವಾಗ್ಲೂ ನಾವು ಖುಷಿ ಇರ್ಬೇಕು, ನಕ್ಕೊಂತಿರ್ಬೇಕು. ಕೆಲವು ಮಂದಿ ವಾಟ್ಸಪ್ ಒಳಗಡೆ ಸ್ಟೇಟಸ್ ಹಾಕಿರ್ತಾರೆ, ವಾಟ್ಸಪ್ ಒಳಗಡೆ ಸ್ಟೇಟಸ್ ಹಾಕಿರ್ತಾರೆ, ನಾನು ಬಹಳಷ್ಟು ಸಾರಿ ನೋಡಿದ್ದೀನಿ ಅದನ್ನ. ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಫ್ರಮ್ ಎನಿವನ್, ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಫ್ರಮ್ ಯಾರಿಂದ, ಏನನ್ನು ನಿರೀಕ್ಷೆ ಮಾಡಬೇಡ್ರಿ. ಆ ತರ ವಾಟ್ಸಪ್ ಸ್ಟೇಟಸ್ ಹಾಕಿದಾರೆ ಅಂತಂದ್ರೆ ಅತಿ ಶೀಘ್ರದಲ್ಲಿ ಅವ್ರದ್ದು ಏನಾಗಿದೆ, ಸೆಲೆಬ್ರೇಷನ್ ಆಗಿದೆ ಅಂತ ಅರ್ಥ. ಸೆಲೆಬ್ರೇಷನ್ ಆಗಿರ್ತದೆ, ಯಾರನ್ನೋ ಬಹಳ ನಂಬಿರ್ತಾರ, ಅವರು ಕೊನೆ ಕ್ಷಣದೊಳಗಡೆ ಕೈ ಕೊಟ್ಟಿರ್ತಾರೆ, ಅದಕ್ಕಾಗಿ ಸ್ಟೇಟಸ್ ಗಳು ಬಂದಿರ್ತವೆ. ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಫ್ರಮ್ ಎನಿವನ್, ಬಟ್ ದಟ್ ಇಸ್ ಬಕ್ವಾಸ್, 100% ರಾಂಗ್. ಎಕ್ಸ್ಪೆಕ್ಟೇಷನ್ ಇದ್ರೆ ದುಃಖನೇ ಆಗ್ತದೆ ಅನ್ನೋದಾದ್ರೆ ಎಕ್ಸ್ಪೆಕ್ಟೇಷನ್ ಜೀರೋ ಮಾಡಬೇಕು. ಬಟ್ ಎಕ್ಸ್ಪೆಕ್ಟೇಷನ್ ಜೀರೋ ಮಾಡಕ್ ನಾವು ಸಿದ್ದೇಶ್ವರ ಸ್ವಾಮೀಜಿ ಅಲ್ಲ, ಅಥವಾ ನಮ್ಮ ಶಿವಕುಮಾರ ಸ್ವಾಮೀಜಿ ಅಲ್ಲ. ಸಿದ್ದೇಶ್ವರ ಸ್ವಾಮೀಜಿ, ಶಿವಕುಮಾರ ಸ್ವಾಮೀಜಿ ಅವ್ರು ಹೆಂಗಪ್ಪ ಅಂತಂದ್ರೆ, ನಾವು ಮನುಷ್ಯರು, ದೇವರು, ಇದ್ರ ನಡು ಬರ್ತದೆ. ಅವ್ರಿಗೆ ಎಕ್ಸ್ಪೆಕ್ಟೇಷನ್ ಇಲ್ಲ, ಅವ್ರಿಗೆ ಕಿಸೆಯೊಳಗಡೆ ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು, ಕರೆನ್ಸಿ ಇವೆಲ್ಲ ಬೇಕಾಗಿಲ್ಲ. ಅವ್ರನ್ನ ದುಃಖ ಪಡಿಸಕ್ ಆಗುದಿಲ್ಲ, ಯಾಕಂದ್ರೆ ಅವ್ರಿಗೆ ಎಕ್ಸ್ಪೆಕ್ಟೇಷನ್ ಇಲ್ಲ. ಬಟ್ ನಾವು ಅವ್ರಂಗ ಆಗೋಕಾಗುದಿಲ್ಲ, ನಾವು ಸಾಮಾನ್ಯ ಮನುಷ್ಯರು, ನಮ್ಗೆ ಎಕ್ಸ್ಪೆಕ್ಟೇಷನ್ ಅದಾವ, ಬಯಕೆಗಳು ಅದಾವ. ಬಟ್ ದುಃಖ ಆಗ್ಬಾರ್ದು, ಬಯಕೆಗಳು ಇರಬೇಕು, ದುಃಖ ಅಂತೂ ಒಟ್ಟ ಆಗ್ಬಾರ್ದು. ನಮ್ಗೆ ಆ ಎಕ್ಸ್ಪೆಕ್ಟೇಷನ್ ಇರಬೇಕು, ಬಟ್ ದುಃಖಗಳು ಆಗ್ಬಾರ್ದು. ಏನ್ ಮಾಡ್ಬೇಕು, ದಟ್ ಎಕ್ಸ್ಪೆಕ್ಟೇಷನ್ ಶುಡ್ ಬಿ ರಿಯಲಿಸ್ಟಿಕ್. ಎಕ್ಸ್ಪೆಕ್ಟೇಷನ್ ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಗಳಿರಬೇಕು. ಎಕ್ಸ್ಪೆಕ್ಟ್ ಲಿಟಲ್ ಫ್ರಮ್ ಪೀಪಲ್, ಎಕ್ಸ್ಪೆಕ್ಟ್ ಅ ಲಾಟ್ ಫ್ರಮ್ ಯುವರ್ ಸೆಲ್ಫ್. ಬಹಳ ಬೆಸ್ಟ್, ನಾವು ಎಕ್ಸ್ಪೆಕ್ಟೇಷನ್ ಮಾಡಬಾರ್ದಂತಲ್ಲ, ಅವ್ರು ರಿಯಾಲಿಟಿ ಬೇಸಸ್ ಮೇಲೆ ಇರಬೇಕು. ಈ ವ್ಯಕ್ತಿ ನನ್ನ ಜೊತೆನೆ ಇರ್ತಾನೆ, ಯಾವಾಗ್ಲೂ ನನ್ನ ಜೊತೆನೆ ಇರ್ತಾನೆ. ಕಷ್ಟ ಬಂದಾಗ ಇವ್ ನನ್ನ ಜೊತೆ ಬರುವುದಿಲ್ಲ, ಕಷ್ಟ ಬಂದಾಗ ಇವನು ಬರ್ತಾನ, ಇವನು ಬರ್ತಾನ. ನಮಗ್ ಗೊತ್ತಿರ್ಬೇಕು, ನನ್ನ ಜೊತೆ 100 ಮಂದಿ ಅದಾರ, ನನ್ ಕಷ್ಟ ಬಂದಾಗ ಎಲ್ಲರೂ ಬಾಹುಬಲಿ ಬಂದಂಗ್ ಬರ್ತಾರ ಅಂತ ಅನ್ಕೊಂಡ್ರೆ ತಪ್ಪ, ಬರುದು ನಾವು, ಯಾರು ಬರುದು ನಾವು. ಅರ್ಥ ಆಗತ್ತೆ ಅಂತ ಹೇಳಿದ್ದು. ಓಕೆ, ಸೊ ಹಂಗಾಗಿ ನಾವು ಯಾವುದೇ ಪೊಸಿಷನ್ ಅಲ್ಲಿ ಇರ್ಬೋದು, ಪೊಸಿಷನ್ ಡಸೆಂಟ್ ಮ್ಯಾಟರ್. ಆರು ಜನ, ಎಷ್ಟು ಜನ ಆದ್ರೂ ಮುಖ್ಯ ಅಲ್ಲ, ಯಾರು ಹೆಲ್ಪ್ ಮಾಡ್ತಾರ, ಯಾರು ಮಾಡುದಿಲ್ಲ. ಮಾಡುದಿಲ್ಲ ಅಂದ್ರೂ ನಾವು ಖುಷಿಯಿಂದಾನೆ ಇರ್ಬೇಕು, ಅವ್ರವ್ರ ಇದಕ್ ಬಿಟ್ಟಿದ್ದಾರೆ. ನಮಗ ಕಷ್ಟದಲ್ಲಿ ಒಬ್ರು ಹೆಲ್ಪ್ ಮಾಡ್ತಾ ಇಲ್ಲ ಅಂತಂದ್ರೆ ಮಾಡಕ್ ಆಗ್ಲಾದ ಇರುವಂತ ಪರಿಸ್ಥಿತಿ ಅವ್ರಿಗೂ ಇರ್ತಾವ, ನಾವು ಎಕ್ಸ್ಪೆಕ್ಟ್ ಮಾಡಕ್ ಬರುದಿಲ್ಲ ಅವ್ರು. ಅರ್ಥ ಆಗತ್ತೆ ಅಂತ ಹೇಳಿದ್ದು. ಅದಕ್ಕಾಗಿ ಎಕ್ಸ್ಪೆಕ್ಟೇಷನ್ ಶುಡ್ ಬಿ ರಿಯಲಿಸ್ಟಿಕ್, ಬಹಳ ರಿಯಲಿಸ್ಟಿಕ್. ಮನೆ ಒಳಗಡೆ ಒಂದು ಮೀನ್ಸ್ ಹಾಕಿದೀವಿ, ಬಹಳ ಚಂದ, ಅದಕ್ಕೆಲ್ಲ ಊಟ ಗಿಟ ಕೊಡ್ತಾ ಇದೀವಿ, ಟೈಮ್ ಟು ಟೈಮ್ ನೀರು ಚೇಂಜ್ ಮಾಡ್ತಾ ಇದೀವಿ, ಎಲ್ಲ ಮಾಡಿದ್ವಿ. 2 ವರ್ಷ ಆಯ್ತು ಮೀನು ಫುಲ್ ಬೆಳೆದ್ ದೊಡ್ಡದಾಗಿದೆ. ಈಗ ನಾವು ಮೀನಿಗೆ ಹೇಳ್ತೀವಿ, ಎಲ್ಲ ಪ್ರೀತಿ ನಾನೇನು ಕೊಟ್ಟಿದ್ದೀನಿ, ಒಂದು ಸರಿ ನೀರು ಬಿಟ್ಟು ಹೊರಗಡೆ ಬಾ ಅಂತ ಬರುದಿಲ್ಲ. ಅವಾಗ ಸಿಗ್ಬಾರ್ದು, ಎಷ್ಟು ಪ್ರೀತಿ ಕೊಟ್ಟಿದ್ದೀನಿ ನಾನು, ಊಟ ಮಾಡಲಿಲ್ಲ ಅಂದ್ರೂ ಅದಕ್ಕೆ ಊಟ ಮಾಡಿಸಿದ್ವಿ. ನನ್ನ ಸಲುವಾಗಿ ಒಂದು ಸರಿ ನೀರು ಬಿಟ್ಟು ಹೊರಗೆ ಬರುದಿಲ್ಲ, ಬರುದಿಲ್ಲ, ಬಂದ್ರೆ ಸತ್ತು ಹೋಗ್ತದೆ, ಅದ್ರ ಲಿಮಿಟೇಷನ್. ಹಂಗೆ ಪ್ರತಿಯೊಬ್ಬರಿಗೂ ಅದ್ರ ಅವ್ರದೇ ಆದಂತ ಲಿಮಿಟೇಷನ್ ಇದೆ, ಅದನ್ನ ಮೀರಿ ಬಂದು ನಮಗೆ ಯಾರೂ ಹೆಲ್ಪ್ ಮಾಡಬೇಕು. ಹಾಗಾಗಿ ಯಾವುದೇ ಕೆಲಸಗಳನ್ನ ಮಾಡ್ಬೇಕಾದಾಗೂ ಕೂಡ ಅದರಿಂದ ಬರುವಂತ ಪಾಸಿಟಿವ್ ಮತ್ತೆ ನೆಗೆಟಿವ್ ಗಳನ್ನ ಎದುರಿಸಕ್ ನಾವೇ ರೆಡಿ ಇರ್ಬೇಕು. ಯಾವ್ರದಾರ ನಮ್ ಜೊತೆ, ಇವ್ರದಾರ ದೊಡ್ಡ ದೊಡ್ಡವ್ರದಾರ, ಯಾರು ಬರೋದಿಲ್ಲ. ಸಾಮರ್ಥ್ಯ ನಮ್ಮ ಬುದ್ಧಿ ಶಕ್ತಿ ಮಾತ್ರ ನಮ್ಮ ಜೊತೆಗಿರುತ್ತೆ. ನಾವು ಅರ್ಥ ಮಾಡ್ಕೊಂಡ್ರೆ ಯಾವಾಗಿದ್ರು ಲೈಫ್ ಬಹಳ ಖುಷಿ ಇರುತ್ತೆ. ನಮಗೆ ನಾಳೆ ಕಷ್ಟಗಳು ಬಂದಾಗ ನಾವೇನ್ ಮಾಡಿರ್ತೀವಿ, ಕಷ್ಟಗಳು ಬಂದಾಗ ನಾವು ಅನ್ಕೋಬೇಕು, ಕಷ್ಟಗಳು ಬಂದಾಗ ನಮ್ ಜೊತೆ 50 ಮಂದಿ ಬರ್ತಾರೆ ಅನ್ಕೊಂಡಿರ್ತೀವಿ, ಇಬ್ಬರ ಬರ್ತಾರೆ, ಇಬ್ಬರ ಬಂದಾಗ ನಮಗೆ ಅನಿಸ್ತದೆ ಖುಷಿ ಆಗ್ಬೇಕು ನಮಗೆ. ವಾವ್, ಕರೆಕ್ಟ್, ನಾನು ಅನ್ಕೊಂಡಿದ್ದೆ ನಿಮ್ ಜೊತೆ 50 ಮಂದಿ ಇದಾರ, ಆದ್ರೆ ಇಬ್ಬರ ಬರ್ತಾರೆ ಅಂತ ಅನ್ಕೊಂಡಿದ್ದೆ, ಇಬ್ಬರನ್ನೇ ಬಂದಿದೆ ಅಂದ್ರೆ ನಾನು ಸೊಸೈಟಿಯನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಅಕಸ್ಮಾತ್ ಕೆಲವು ಜನ 50 ಮಂದಿ ಇದಾರ ಅಂದ್ರೆ 50 ಮಂದಿ ಬರ್ತಾರೆ ಅಂತ ಅನ್ಕೊಂಡಿರ್ತಾರೆ, ಇಬ್ರು ಬಂದಾಗ ಅವ್ರಿಗೆ ತೂಕ ಆಗ್ಬಿಡುತ್ತೆ, ಎಕ್ಸ್ಪೆಕ್ಟೇಷನ್ ಹಾಲ್ಟ್ ಆಗ್ತಾವ. ಅವಾಗ ಅವ್ರು ಏನ್ ಮಾಡ್ತಾರೆ, ಸ್ಟೇಟಸ್ ಚೇಂಜ್ ಮಾಡ್ತಾರೆ. ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಫ್ರಮ್ ಎನಿವನ್. ಹೆಂಗ್ ಬರ್ತಾರ, ಒಬ್ರು ಕಷ್ಟಕ್ಕೆ ನಾವು ನಮ್ಮ ಲಿಮಿಟ್ ನಾಗ ಇರ್ತೀವಿ, ನಮ್ಮ ಲಿಮಿಟ್ ಮೇಲೆ ನಾವು ಹೋಗಿ ಯಾರಿಗೂ ಹೆಲ್ಪ್ ಮಾಡೋದಿಲ್ಲ ಮತ್ತೆ ಅವ್ರು ಹೆಂಗ್ ಬರ್ತಾರೆ. ಅದಕ್ಕಾಗಿ ದಟ್ ಎಕ್ಸ್ಪೆಕ್ಟೇಷನ್ ಶುಡ್ ಬಿ ರಿಯಲಿಸ್ಟಿಕ್. ಓಕೆ, ಸೊ ಸಮಾಜವನ್ನ ಸರಿಯಾಗಿ ನಾವು ಅರ್ಥ ಮಾಡ್ಕೊಂಡಾಗ ನಮಗ್ ಗೊತ್ತಾಗ್ತದೆ ಯಾರು ಇದಾರೆ ಯಾರು ಅಂತ. ಸೊ ಆಲ್ವೇಸ್ ಎಕ್ಸ್ಪೆಕ್ಟೇಷನ್ ಇರಬಾರ್ದು ಅಂತ ಹೇಳ್ತಾ ಇಲ್ಲ, ಜೀರೋ ಇರಕ್ ಸಾಧ್ಯನೇ ಇಲ್ಲ, ಎಕ್ಸ್ಪೆಕ್ಟೇಷನ್ ಇರಲೇಬೇಕು. ಬಟ್ ದಟ್ ಶುಡ್ ಬಿ ರಿಯಲಿಸ್ಟಿಕ್, ಹೈ ಎಕ್ಸ್ಪೆಕ್ಟೇಷನ್ ಇರಬಾರ್ದು. ಪಿಸಿ ಲೆವೆಲ್ ಓದಿ ನಾನು IAS ಮಾಡ್ತೀನಿ ಅನ್ನೋ ಎಕ್ಸ್ಪೆಕ್ಟೇಷನ್ ಇದು ಹುಚ್ಚುತನದ ಪರಮಾವಧಿ. ಸರಿಯಾಗಿ ಓದಿಲ್ಲ, ಸರಿಯಾಗಿ ಬುಕ್ಸ್ ರೆಫರ್ ಮಾಡಿಲ್ಲ, ಸರಿಯಾದ ಒಬ್ಬ ಎಜುಕೇಟರ್ ಕಡೆ ನಾವು ಗೈಡೆನ್ಸ್ ತಗೊಂಡಿಲ್ಲ, 6 ತಿಂಗಳ ನೌಕರಿ ತಗೊಂಡ್ರೆ ಹೆಂಗ್ ಬರುತ್ತೆ, ಬರುದಿಲ್ಲ. ದಟ್ ಎಕ್ಸ್ಪೆಕ್ಟೇಷನ್ ಇಸ್ ಅನ್ರಿಯಲಿಸ್ಟಿಕ್. ಸೊ ಅದಕ್ಕಾಗಿ ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಇದ್ರೆ ಲೈಫ್ ಬಹಳ ಖುಷಿ ಇರುತ್ತೆ. ಎಕ್ಸ್ಪೆಕ್ಟೇಷನ್ ಇರಬಾರ್ದಂತಲ್ಲ, ದಟ್ ಶುಡ್ ಬಿ, ದೆನ್ ವಿ ಕ್ಯಾನ್ ಬಿ ಆಲ್ವೇಸ್ ಹ್ಯಾಪಿ.